ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದಂತಿಲ್ಲಿ ಅಭಿಪ್ರೇರಣೆ ಅಂದ್ರೆ ಮೋಟಿವೇಶನ್ ಅನ್ನ ಕುರಿತಾಗಿ ಅಧ್ಯಯನ ಮಾಡ್ತೀವಿ. ಅದರ ಮುಂದಿನ ಭಾಗವಾಗಿ ಅವಧಾನ ಅದ ಇಂಗ್ಲಿಷ್ ಅಲ್ಲಿ ನಾವು ಅಟೆನ್ಷನ್ ಅಂತ ನಾವು ಕರಿತ ಹೋಗ್ತೀವಿ. ಈಗ ಅದರ ಕುರಿತಾಗಿ ಅಧ್ಯಯನವನ್ನ ಮಾಡ್ತಾ ಹೋಗೋಣ. ಸಾಮಾನ್ಯವಾಗಿ ಇದರ ಪರಿಕಲ್ಪನೆ ನೋಡಿದ್ರೆ ಸಾಮಾನ್ಯವಾಗಿ ಮನಸ್ಸಿನ ಏಕಾಗ್ರತೆ ಅಂದ್ರೆ ನಮ್ಮ ಮನಸ್ಸನ್ನ ನಿರ್ದಿಷ್ಟ ವಸ್ತು ವಿಷಯದಲ್ಲಿ ತಲ್ಲೀನಗೊಳಿಸತಕ್ಕಂತಹ ಪ್ರಕ್ರಿಯೆ ಅಥವಾ ನಾವು ಮನಸ್ಸಿನ ನಿಯಂತ್ರಣ ಏನಿದೆ ಅದನ್ನ ನಾವು ವಿಶೇಷವಾಗಿ ಅವಧಾನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಮನಸ್ಸಿನ ನಿಯಂತ್ರಣ ಅದನ್ನ ನಾವು ವಿಶೇಷವಾಗಿ ಅವಧಾನ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ನಿರ್ದಿಷ್ಟ ವಸ್ತು ವಿಷಯದಲ್ಲಿ ನಮ್ಮ ಮನಸ್ಸನ್ನ ಏಕಾಗ್ರತೆ ಗೊಳಿಸತಕ್ಕಂತಹ ಪ್ರಕ್ರಿಯೆ ಅಥವಾ ಮನಸ್ಸನ್ನ ನಿಯಂತ್ರಣಗೊಳಿಸತಕ್ಕಂತಹ ವಿಧಾನ ಏನಿದೆ ಅದನ್ನ ನಾವು ಹೇಳ್ತಾ ಹೋಗ್ತೀವಿ, ಅವಧಾನ ಅಂತ ನಾವು ಕರಿಬಹುದು. ಹಾಗಾಗಿ ಅವಧಾನ ಆಗಬೇಕಾದ್ರೆ ಫಸ್ಟ್ ಆಗಿ ಧಾರಣೆ ಪ್ಲಸ್ ನೋಟ ಈಕ್ವಲ್ಸ್ ಅವಧಾನ ಅಂತ ನಾವು ಕರಿಬಹುದು. ಅಂದ್ರೆ ನಾವೇನನ್ನ ನೋಡ್ತಾ ಹೋಗ್ತೀವಿ ಅದನ್ನ ಹಿಡಿದುಕೊಳ್ತಕ್ಕಂತ ಸಾಮರ್ಥ್ಯ ಧಾರಣೆ ಪ್ಲಸ್ ನೋಟ ಏನಿದೆ ಎರಡು ಸೇರಿದಾಗ ಮಾತ್ರ ಅವಧಾನ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ವ್ಯಕ್ತಿ ಅಥವಾ ಚಟುವಟಿಕೆಯಲ್ಲಿ ವ್ಯಕ್ತಿಯ ಮನಸ್ಸನ್ನು ಸಂಪೂರ್ಣ ಏಕಾಗ್ರತೆಗೊಳಿಸತಕ್ಕಂತಹ ಮಾನಸಿಕ ಸ್ಥಿತಿ ಏನಿದೆ ಅದನ್ನ ನಾವು ಅವಧಾನ ಅಂತ ನಾವು ಕರಿಬಹುದು. ಹಾಗಾದ್ರೆ ಯಾವ ವಿಷಯ ಅಥವಾ ಯಾವ ಕಡೆಗೆ ನಮ್ಮ ಮನಸ್ಸನ್ನು ಅಥವಾ ಯಾವ ವಿಷಯ ಯಾವ ಚಟುವಟಿಕೆ ಕಡೆಗೆ ನಮ್ಮ ಗಮನ ಕೇಂದ್ರೀಕರಣವಾಗಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ಮನಸ್ಸಿನ ನಿಯಂತ್ರಣವಾಗಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ವಿಶೇಷವಾಗಿ ಅವಧಾನ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈ ಅವಧಾನ ಪ್ರಕ್ರಿಯೆ ಏನಿದೆ ಕಲಿಕೆಯನ್ನ ಪರಿಣಾಮಕಾರಿಯನ್ನಾಗಿ ಮಾಡುವ ಜೊತೆಗೆ ನಿರೀಕ್ಷಿತ ಫಲಿತಾಂಶವನ್ನು ಕೊಟ್ಟಂತ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿಯಿಂದ ನಾವು ನಿರೀಕ್ಷಿತ ಫಲಿತಾಂಶವನ್ನು ಪಡ್ಕೊಳ್ಳಕ್ಕೆ ನಿರೀಕ್ಷೆ ಮಾಡಿದ್ದಾದ್ರೆ ಆ ವ್ಯಕ್ತಿಯ ಅವಧಾನ ಅತ್ಯಂತ ಅವಶ್ಯಕ ಅಂತ ನಾವು ಕಾಣಬಹುದು. ವ್ಯಕ್ತಿಯ ಮನಸ್ಸನ್ನ ನಿಯಂತ್ರಣ ಮಾಡಿದ್ರೆ ಯಾವುದೇ ರೀತಿಯ ನಿರೀಕ್ಷಿತ ಫಲಿತಾಂಶ ಉದ್ದೇಶಿತ ಗುರಿಗಳಿಗೆ ಸಾಧ್ಯ ಆಗಲಿಕ್ಕಿಲ್ಲ. ಹಾಗಾಗಿ ವ್ಯಕ್ತಿಯ ಮನಸ್ಸನ್ನ ನಿಯಂತ್ರಣ ಮಾಡತಕ್ಕಂತ ವಿಧಾನ ಅಥವಾ ಮನಸ್ಸಿನ ಏಕಾಗ್ರತೆ ಸ್ಥಿತಿಯ ಪ್ರಕ್ರಿಯೆ ಏನಿದೆ ಅಥವಾ ವಿಧಾನ ಏನಿದೆ ಅದನ್ನ ನಾವು ವಿಶೇಷವಾಗಿ ಅವಧಾನ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಸಹಿತ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಾವು ಚರ್ಚೆ ಮಾಡ್ತಾ ಹೋಗ್ತೇನೆ. ಸ್ವಾಮಿ ವಿವೇಕಾನಂದ ಹೇಳ್ತಾ ಹೋಗ್ತಾರೆ ಅವಧಾನವೇ ನಿಜವಾದ ಶಿಕ್ಷಣ. ಹಾಗಾಗಿ ಏಕಾಗ್ರತೆ ಎಂದೇ ಜ್ಞಾನವೆಂಬ ಭಂಡಾರದ ಕೀಲಿಕೈ ಮಾಡುವ ಮಾತನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಮನಸ್ಸಿನ ನಿಯಂತ್ರಣ ಇರಲಾರ್ದನೆ ಮನಸ್ಸಿನ ಏಕಾಗ್ರತೆ ಇರಲಾರ್ದನೆ ಯಾವುದೇ ಪ್ರಕ್ರಿಯೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾವುದೇ ಗುರಿಗಳಿಗೆ ಸಾಧ್ಯ ಇಲ್ಲ.
ಹಾಗಾಗಿ ನಿರ್ದಿಷ್ಟ ಗುರಿಗಳ ಈಡೇರಿಕೆ ಅಥವಾ ನಿಗದಿತ ಗುರಿಯ ಸಾಧನೆಗಾಗಿ ಅವಧಾನದಿಂದ ಪ್ರಮುಖರನ್ನು ನಾವು ಕಾಣಬಹುದು. ಮನಸ್ಸಿನ ನಿಯಂತ್ರಣ ಇರಲಾರ್ದೇನೆ, ಮನಸ್ಸಿನ ಏಕಾಗ್ರತ ಸ್ಥಿತಿಯನ್ನು ನಾ ತರಲಾರ್ದೇನೆ ಯಾವುದೇ ಗುರಿಯ ಅಥವಾ ಉದ್ದೇಶದ ಈಡೇರಿಕೆ ಸಾಧ್ಯವಿಲ್ಲ ಅನ್ನೋ ವಿಶೇಷವಾಗಿ ಚರ್ಚಿಸಿದ ಮಾಡ್ತಾ ಹೋಗ್ತೀವಿ. ಇನ್ನು ನಾವು ವ್ಯಾಖ್ಯೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಮನೋವಿಜ್ಞಾನಿ ರಾಸ್ ಪ್ರಕಾರ ನಮ್ಮ ಆಲೋಚನೆಯಲ್ಲಿರುವ ವಸ್ತುವನ್ನು ಮನಸ್ಸಿನಲ್ಲಿ ನಿಖರವಾಗಿ ಮೂಡಿಸುವ ವಿಧಾನವೇ ಅವಧಾನ. ನಮ್ಮ ಆಲೋಚನೆಯಲ್ಲಿರುವ ವಸ್ತುವನ್ನು ಮನಸ್ಸಿನಲ್ಲಿ ನಿಖರವಾಗಿ ಮೂಡಿಸತಕ್ಕಂತಹ ವಿಧಾನ ಏನಿದೆ ಅದನ್ನ ವಿಶೇಷವಾಗಿ ಅವಧಾನ ಅಂತ ನಾವು ಕರಿಬಹುದು. ತದನಂತರದಲ್ಲಿ ಮನೋವಿಜ್ಞಾನಿ ಡಬ್ಲ್ಯೂ ಲೇ ಅಂತ ಹೇಳ್ತಾರೆ, ಯಾವುದಾದರೊಂದು ವಿಷಯದ ಮೇಲೆ ಪ್ರಜ್ಞೆಯನ್ನು ಕೇಂದ್ರೀಕರಿಸುವುದೇ ಅವಧಾನ. ಹಾಗಾದ್ರೆ ನಿರ್ದಿಷ್ಟ ವಸ್ತು ವಿಷಯದ ಮೇಲೆ ಅಥವಾ ಯಾವುದಾದೊಂದು ಚಟುವಟಿಕೆಯ ಮೇಲೆ ನಮ್ಮ ಪ್ರಜ್ಞೆಯನ್ನ ನಮ್ಮ ಮನಸ್ಸನ್ನ ಕೇಂದ್ರೀಕರಿಸತಕ್ಕಂಥ ವಿಧಾನ ಅಥವಾ ನಿಯಂತ್ರಣ ಮಾಡತಕ್ಕಂತಹ ವಿಧಾನ ಏನಿದೆ ಅದನ್ನ ವಿಶೇಷವಾಗಿ ಅಟೆನ್ಷನ್ ಅಂತ ಅಥವಾ ಅವಧಾನ ಅಂತ ಕರೀಲಿಕ್ಕೆ ವಿಶೇಷವಾದಂತಹ ಪ್ರಯತ್ನ ಸಹಿತ ಮಾಡಬಹುದು. ಹಾಗೆ ಉಡುವಂತಹ ಅರ್ಥ ಹೋಗ್ತಾರೆ. ಅವಧಾನ ಎನ್ನುವುದು ಮನಸ್ಸಿನ ಏಕಾಗ್ರತೆ ಸ್ಥಿತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮನೋವಿಜ್ಞಾನಿ ಉಡುವಂತ ಪ್ರಕಾರ ಮನಸ್ಸಿನ ಏಕಾಗ್ರತೆ ಏನಿದೆ ಅಥವಾ ಏಕಾಗ್ರತೆ ಸ್ಥಿತಿಯ ಮಾನಸಿಕ ಸ್ಥಿತಿ ಏನಿದೆ ಅದನ್ನ ವಿಶೇಷವಾಗಿ ಅವಧಾನ ಕರೀಲಿಕ್ಕೆ ಪ್ರಯತ್ನ ಸಹಿತ ಮಾಡಬಹುದು. ಶಿಕ್ಷಣ ಶಾಸ್ತ್ರದ ಪಾರಭಾಷಿಕ ನಿಘಂಟಿನ ಪ್ರಕಾರ ಅಂದ್ರೆ ಡಾಕ್ಟರ್ ಎನ್ ಎಸ್ ವೀರಪ್ಪನವರ ಪ್ರಕಾರ ಕಂಡುಕೊಳ್ಳಕ್ಕೆ ಸಾಧ್ಯ ಆದ್ರೆ ಒಂದು ನಿರ್ದಿಷ್ಟ ಪ್ರಚೋದನೆಗೆ ಪ್ರತಿಕ್ರಿಯೆ ತೋರಲು ನೆರವಾಗುವಂತೆಯೂ ಮಿಕ್ಕ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಯನ್ನು ವಿರೋಧಿಸುವಂತೆಯೂ ಇಂದ್ರಿಯಗಳನ್ನು ಅನುಗುಣಿಸುವಿಕೆಯೇ ಅವಧಾನ. ಅಂದ್ರೆ ನಿರ್ದಿಷ್ಟ ಪ್ರಚೋದನೆಗೆ ಪ್ರತಿಕ್ರಿಯೆ ತೋರೋದಕ್ಕೆ ಮಿಕ್ಕ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆಯನ್ನು ವಿರೋಧಿಸುವಂತೆಯೂ ಸಹಿತ ಇಂದ್ರಿಯಗಳನ್ನ ಅನುಗುಣಿಸತಕ್ಕಂಥ ವಿಧಾನ. ಅಂದ್ರೆ ನಮ್ಮ ಪಂಚೇಂದ್ರಿಯಗಳಿವೆ, ಇವುಗಳನ್ನ ನಿಯಂತ್ರಿಸತಕ್ಕಂತಹ ಏಕೈಕ ವಿಧಾನ ಏನಿದೆ ಅದನ್ನ ವಿಶೇಷವಾಗಿ ಅವಧಾನ ಕಂಡುಕೊಳ್ಳಕ್ಕೆ ಸಾಧ್ಯ ಅಂತ ಹೋಗ್ತದೆ. ಇನ್ನ ಅವಧಾನದ ಲಕ್ಷಣಗಳು ವಿಶೇಷವಾಗಿ ನಾವು ಚರ್ಚೆ ಮಾಡ್ತಾವಂತಂದ್ರೆ ಅವಧಾನ ಸಂಕಲ್ಪಿತವಾದದ್ದು. ನಾವು ಸಂಕಲ್ಪ ಮಾಡಿಕೊಂಡಿರ್ಬೇಕು, ಈ ವಿಷಯ ಚೆನ್ನಾಗಿದೆ, ಈ ವಿಷಯ ಉತ್ತಮವಾಗಿದೆ, ಈ ವಿಷಯ ನನಗೆ ಅರ್ಥಪೂರ್ಣವಾಗಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ನಮ್ಮ ಸಂಕಲ್ಪ ಹೇಗಾಗಿದೆ, ನಮ್ಮ ಮನಸ್ಥಿತಿಯನ್ನು ಆಧರಿಸಿ ನಮ್ಮ ಮಾನಸಿಕ ಸ್ಥಿತಿಯನ್ನು ಆಧರಿಸಿ ನಾವು ಅವಧಾನವನ್ನು ಕೇಂದ್ರೀಕರಣ ಮಾಡಿಕೊಳ್ಳಕ್ಕೆ ಪ್ರಯತ್ನ ಸಹಿತ ಮಾಡ್ಕೊಳ್ತೀವಿ. ಹಾಗಾಗಿ ನಾವು ವಿಶೇಷವಾಗಿ ಈಗ ಕಲ್ತೀವಿ, ಫಸ್ಟ್ ಒಂದಾಗಿ ಇದು ಸಂಕಲ್ಪಿತವಾಗಲಿಕ್ಕೆ ಸಾಧ್ಯ ಆಗ್ತದೆ. ನೆಕ್ಸ್ಟ್ ಒಂದಾಗಿ ಅವಧಾನ ಸ್ಥಿರವಲ್ಲ, ಚಲನಶೀಲವಾದದ್ದು. ಅಂದ್ರೆ ನಿರಂತರವಾಗಿ ಒಬ್ಬ ವ್ಯಕ್ತಿಗೆ ಒಂದು ವಿಷಯದ ಮೇಲೆ ತನ್ನ ಮನಸ್ಸನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೇಳ್ತಾ ಹೋಗ್ತೀವಿ ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂತ, ಡಿವಿಜನ್ ಆಫ್ ಅಟೆನ್ಷನ್ ಅಂತ. ಅವಧಾನ ವಿಭಜನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಒಬ್ಬ ಆರೋಗ್ಯವಂತ ವ್ಯಕ್ತಿಯು ಸಹಿತ ಸುಮಾರು ನಿಮಿಷಗಳ ಕಾಲ ಮನಸ್ಸನ್ನ ಏಕಾಗ್ರತೆಗೊಳಿಸಲಿಕ್ಕೆ ಸಾಧ್ಯ ಆಗುವ ಸಹಿತ ಸ್ವಲ್ಪ ಸಮಯ ಕಳೆದ ಮೇಲೆ ಮನಸ್ಸು ವಿಚಲಿತಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ವಿಭಜನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ವಿಶೇಷವಾಗಿ ಹೇಳ್ತಾ ಇದ್ದೀವಿ ಇದು ಯಾವ ಕಾರಣಕ್ಕೆ ಸಹಿತ ಸ್ಥಿರವಲ್ಲ, ಹಾಗಾಗಿ ಅದು ಸಹಿತ ಚಲನಶೀಲ ಗತಿಯನ್ನ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಮನಸ್ಸು ಚಂಚಲಗೊಳ್ಳಕ್ಕೆ ಸಾಧ್ಯ ಆಗ್ತದೆ. ಮನಸ್ಸು ಚಂಚಲಗೊಂಡ ಸಂದರ್ಭದಲ್ಲಿ ಅಥವಾ ಸನ್ನಿವೇಶದಲ್ಲಿ ಅಥವಾ ಪರಿಸರದಲ್ಲಿ ಅವಧಾನದ ವಿಭಜನೆ ಆಗೋದನ್ನು ನಾವು
ಕಾಣಬಹುದು. ಇನ್ನು ಅವಧಾನ ಆಯ್ಕೆ ಮಾಡಲ್ಪಟ್ಟಂತದ್ದು ಯಾವ ವಿಷಯ ನನಗೆ ಇಷ್ಟ ಆಗ್ತದೆ, ಯಾವ ವ್ಯಕ್ತಿ ನನಗೆ ಇಷ್ಟ ಆಗ್ತಾನೆ, ಅದರಲ್ಲಿ ನಮಗೆ ಅವಧಾನವನ್ನ ಕೇಂದ್ರೀಕರಣ ಮಾಡಲಿಕ್ಕೆ ಸಾಧ್ಯ, ಅಥವಾ ವಿಷಯವನ್ನು ನಾವು ವಿಷಯ ಇಷ್ಟ ಆಗಿರಬೇಕು ಅಥವಾ ವ್ಯಕ್ತಿ ಇಷ್ಟ ಆಗಲಿಕ್ಕೆ ಸಾಧ್ಯ ಆಗಿರಬೇಕು ಅಂದ್ರೆ ಮಾತ್ರ ನಮಗೆ ಅವಧಾನವನ್ನ ಕೇಂದ್ರೀಕರಣ ಮಾಡಲಿಕ್ಕೆ ಅಥವಾ ಮನಸ್ಸನ್ನ ನಿಗ್ರಹಿಸಲಿಕ್ಕೆ ಅಥವಾ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆಯ್ಕೆಯ ಆಧಾರದ ಮೇಲೆ ಒಂದು ವ್ಯಕ್ತಿಯ ಆಯ್ಕೆ, ಒಂದು ವಿಷಯದ ಆಯ್ಕೆ ಅತ್ಯಂತ ಅವಶ್ಯಕ. ಯಾವ ವಿಷಯ, ಯಾವ ವ್ಯಕ್ತಿ ನಮಗೆ ಆಸಕ್ತಿಯನ್ನ ತರಲಿಕ್ಕೆ ಸಾಧ್ಯ ಆಗ್ತದೆ, ಆಸಕ್ತಿಯನ್ನ ಉಂಟು ಮಾಡ್ತಾ ಹೋಗ್ತಾನೆ, ಹಾಗೆ ಅವಧಾನನ ನಾವು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಸಹಿತ ಮಾಡಬಹುದು. ಹಾಗಾಗಿ ಅವಧಾನ ಪ್ರಕ್ರಿಯೆ ಏನಿದೆ ಯಾವುದು ಸಹಿತ ಆಯ್ಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿರ್ತದೆ. ಇದು ಮಾನಸಿಕ ಚಟುವಟಿಕೆಯಾಗಿದೆ, ಅಂದ್ರೆ ಇದು ದೈಹಿಕ ಚಟುವಟಿಕೆ ಅಲ್ಲ, ಇದೊಂದು ಮಾನಸಿಕ ಕ್ರಿಯೆ. ಹಾಗಾಗಿ ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣಕ್ಕೆ ತರತಕ್ಕಂತ ಮಾನಸಿಕ ಸ್ಥಿತಿಯ ಅವಧಾನ ಕೊಂಡಾಗ ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣಕ್ಕೆ ತರಲ್ಪಟ್ಟಂತಹ ಮಾನಸಿಕ ಸ್ಥಿತಿಯ ಅವಧಾನ ಕೊಂಡಾಗ ಇದೊಂದು ವಿಶೇಷವಾಗಿ ಉನ್ನತ ಮಾನಸಿಕ ಕ್ರಿಯೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಮಾನಸಿಕ ಸ್ಥಿತಿ ಚೆನ್ನಾಗಿತ್ತು ಅಂತಂದ್ರೆ ವ್ಯಕ್ತಿಯ ಅಭಿರುಚಿ, ಆಸಕ್ತಿ, ಮನೋಭಾವ ಧನಾತ್ಮಕವಾಗಿದ್ದಾಗ ವಿಶೇಷವಾಗಿ ಉತ್ತಮವಾದಂತಹ ಮಾನಸಿಕ ಚಟುವಟಿಕೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇನ್ನು ಅವಧಾನ ಐಚ್ಛಿಕವಾಗಿರಬಹುದು ಅಥವಾ ಅನೈಚ್ಛಿಕವಾಗಿರಬಹುದು. ಐಚ್ಛಿಕ ಅಂತಂದ್ರೆ ವ್ಯಕ್ತಿ ಸ್ವಯಂ ಪ್ರೇರಣೆಯಿಂದ ಅವಧಾನದಲ್ಲಿ ತೊಡಗಿಸಿಕೊಳ್ತಕ್ಕಂತ ವಿಧಾನ. ಐಚ್ಛಿಕ ಅಂತಂದ್ರೆ ಒತ್ತಾಯಪೂರ್ವಕ ಅಲ್ಲದೆ ಸ್ವಯಂ ಪ್ರಚೋದನೆಯಿಂದ, ಸ್ವಯಂ ಪ್ರೇರಣೆಯಿಂದ ಕ್ರಿಯಾತ್ಮಕವಾಗಿ ಅವಧಾನದ ಪ್ರಕ್ರಿಯೆಯಲ್ಲಿ ತನ್ನನ್ನ ತಾನು ತೊಡಗಿಸಿಕೊಳ್ತಕ್ಕಂತ ಪ್ರಕ್ರಿಯೆ ಏನಿದೆ ಅದನ್ನ ವಿಶೇಷವಾಗಿ ಐಚ್ಛಿಕ ಅವಧಾನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಅನೈಚ್ಛಿಕ ಇಷ್ಟ ಇಲ್ಲದೇ ಇದ್ರೂ ಸಹಿತ ಅದನ್ನ ಕೇಳಲೇಬೇಕು, ಇದು ಅತ್ಯಂತ ಅವಶ್ಯಕ. ಉದಾಹರಣೆಗೆ ಒಂದು ಪಠ್ಯವಸ್ತು ಪರೀಕ್ಷಾ ವಿಷಯ ಆಗಲಿಕ್ಕೆ ಸಾಧ್ಯ ಆಗ್ತದೆ, ನನಗೆ ಇಷ್ಟ ಇಲ್ಲ, ಅದು ಸಹಿತ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ, ನಾನು ಅದನ್ನ ಕೇಳಿಸ್ಕೊಳ್ಳಿಕ್ಕೆ ಬೇಕಾಗ್ತದೆ. ಹಾಗಾಗಿ ನಾವು ಹೇಳ್ತಾ ಹೋಗ್ತೀವಿ, ವಿಷಯ ಇಷ್ಟ ಇರಲಿ ಇಷ್ಟ ಇಲ್ಲದೇ ಇರಲಿ ಅದು ನನಗೆ ಪರೀಕ್ಷಾ ವಿಷಯ ಆಗಿರುವುದರಿಂದ ನಾವು ಐಚ್ಛಿಕ ಚಟುವಟಿಕೆಯಲ್ಲಿ ತೋಡಲಿಕ್ಕೆ ಸಾಧ್ಯ ಆದ್ರೂ ಸಹಿತ ಅನೈಚ್ಛಿಕವಾಗಿ ಆದರೂ ಸಹಿತ ನಾನು ಮಾಡ್ತೀನಿ ಅವಧಾನ ಪ್ರಕ್ರಿಯೆ ನನ್ನನ್ನು ತಾನು ತೋರಿಸಿಕೊಳ್ತಕ್ಕಂತಹ ಪ್ರಯತ್ನ ಸಹಿತ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಾವು ವಿಶೇಷವಾಗಿ ಕಥಾ ಹೋಗ್ತೀವಿ, ಈ ಅವಧಾನ ಪ್ರಕ್ರಿಯೆ ಏನಿದೆ ಅಥವಾ ಅಟೆನ್ಷನ್ ಏನಿದೆ, ವಿಶೇಷವಾಗಿ ಇದು ಐಚ್ಛಿಕವಾಗಿ ಆಗಿರ್ಬೋದು ಅಥವಾ ಅನಿಶ್ಚಿತವಾಗಿ ಆದರೂ ಸಹಿತ ಆಗಲಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ. ಇನ್ನ ಅವಧಾನದ ಪ್ರಕಾರಗಳು ವಿಶೇಷವಾಗಿ ಚರ್ಚೆ ಮಾಡ್ತಾನೆ. ಅವಧಾನದಲ್ಲಿ ಎರಡು ಪ್ರಕಾರಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒಂದು ಫಸ್ಟ್ ಆಗಿ ಐಚ್ಛಿಕ ಅವಧಾನ. ಹಾಗಾದ್ರೆ ಐಚ್ಛಿಕ ಅವಧಾನದಲ್ಲಿ ನಾವು ಯಾವ್ದನ್ನ ಐಚ್ಛಿಕ ಅವಧಾನ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ ಅಂತಂದ್ರೆ ವ್ಯಕ್ತಿ ಸ್ವಯಂ ಪ್ರೇರಿತನಾಗಿ ಸ್ವಚ್ಛಿಂದ ಕಲಿಯುವ ವಿಷಯದ ಕಡೆಗೆ ಮನಸ್ಸನ್ನ ಕೇಂದ್ರೀಕರಣ ಮಾಡತಕ್ಕಂತ ಪ್ರಕ್ರಿಯೆ ಏನಿದೆ ಅದನ್ನ ವಿಶೇಷವಾಗಿ ಐಚ್ಛಿಕ ಅವಧಾನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ವ್ಯಕ್ತಿ ಸ್ವಯಂ ಪ್ರೇರಣೆಯಿಂದ ಸ್ವಚ್ಛೆಯಿಂದ ತಾನು ಕಲಿಯುವ ವಿಷಯದಲ್ಲಿ ಅಥವಾ ಚಟುವಟಿಕೆಯಲ್ಲಿ ತನ್ನ ಧನಾತ್ಮಕ ವರ್ತನೆಯನ್ನ ತೋರ್ತಕ್ಕಂತಹ ವಿಧಾನ ಅಥವಾ ತನ್ನ ಇಂದ್ರಿಯಗಳನ್ನ ನಿಯಂತ್ರಣಗೊಳಿಸತಕ್ಕಂತಹ ವಿಧಾನ ಅಥವಾ ಪ್ರಕ್ರಿಯೆ ಏನಿದೆ ಅದನ್ನ ವಿಶೇಷವಾಗಿ ಐಚ್ಛಿಕ ಅವಧಾನ ಕಂಡುಕೊಳ್ಳಿಕ್ಕೆ
ಪ್ರಕ್ರಿಯೆ ಸಾಧ್ಯ ಆಗ್ತದೆ. ಹಾಗಾಗಿ ಸ್ವಪ್ರಯತ್ನದ ಫಲವಾಗಿ ಮತ್ತು ಇಚ್ಛಾಪೂರ್ವಕವಾಗಿ ಮನಸ್ಸನ್ನು ಕೇಂದ್ರೀಕರಣ ಮಾಡತಕ್ಕಂತ ವಿಧಾನ ಅಥವಾ ಪ್ರಕ್ರಿಯೆ ಏನಿದೆ ಅದನ್ನ ವಿಶೇಷವಾಗಿ ಐಚ್ಛಿಕ ಅವಧಾನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ವಿಶೇಷವಾಗಿ ಉದಾಹರಣೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಪರೀಕ್ಷೆಗಾಗಿ ಗಮನವಿಟ್ಟು ಓದುವುದು. ನಾನು ಸರ್ಕಾರದ ಓದಲಿಕ್ಕೆ ಬೇಕಾಗ್ತದೆ, ಒಳ್ಳೆ ರಿಸಲ್ಟ್ ಬರಬೇಕು, ನನ್ನ ಲೈಫ್ ಸೆಟಲ್ಮೆಂಟ್ ಆಗಬೇಕು ಅಂದಾಗ ನಾನು ಉತ್ತಮ ಅಂಕಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರ್ಬೇಕು. ಉತ್ತಮ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಯಾವಾಗಂದ್ರೆ ನಾನು ಇಚ್ಛಾಪೂರ್ವಕವಾಗಿ ಮನಸ್ಸಾಪೂರ್ವಕವಾಗಿ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಾಗ ಅಥವಾ ಅವಧಾನ ಪ್ರಕ್ರಿಯೆಯಲ್ಲಿ ನಾನು ನನ್ನನ್ನು ನಾನು ತೊಡಗಿಸಿಕೊಂಡಾಗ ಮಾತ್ರ ಉತ್ತಮ ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಹೋದ್ರೆ ನನಗೆ ಉತ್ತಮ ಅಂಕ ಪಡ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಲೈಫ್ ಸೆಟಲ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ವಪ್ರಯತ್ನದ ಫಲವಾಗಿ ಮತ್ತು ಇಚ್ಛಾಪೂರ್ವಕವಾಗಿ ಒಂದು ವಸ್ತು ವಿಷಯದ ಕಡೆಗೆ ಅಥವಾ ಚಟುವಟಿಕೆಯೊಂದರ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸತಕ್ಕಂತಹ ವಿಧಾನ ಏನಿದೆ ಅದನ್ನು ವಿಶೇಷವಾಗಿ ಐಚ್ಛಿಕ ಅವಧಾನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಪರೀಕ್ಷೆಗಾಗಿ ವಿದ್ಯಾರ್ಥಿಯಪ್ಪ ಮಾತಾಡೋದನ್ನೇ ಚೆನ್ನಾಗಿ ಓದಲಿಕ್ಕೆ ಪ್ರಯತ್ನ ಸಹಿತ ಮಾತಾಡೋದನ್ನೇ ಕ್ರಿಕೆಟ್ ನೋಡುವುದು. ನಮ್ಗೆ ಯಾರು ಕ್ರಿಕೆಟ್ ನೋಡೋದು ಹೇಳಿಲ್ಲ, ನಾನೇ ಸ್ವಯಂ ಪ್ರೇರಣೆಯಿಂದ ನಿದ್ದೆಗೆಟ್ಟು ಕ್ರಿಕೆಟ್ ಅನ್ನು ಓದ್ತೀನಿ, ನೋಡ್ತಾ ಹೋಗ್ತೀನಿ. ಕಾದಂಬರಿ ಓದುವುದು ಶಿಕ್ಷಕರ ಬೋಧನೆ ಕೇಳತಕ್ಕಂತ ಪ್ರಕ್ರಿಯೆ. ಇನ್ನ ಅನೈಚ್ಛಿಕ ಅವಧಾನ ಕಂಡುಕೊಳ್ಳಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋದ್ರೆ ವಿಶೇಷವಾಗಿ ಯಾವುದೇ ಒಂದು ವಸ್ತುವಿನ ಮೇಲೆ ಸಹಜವಾಗಿ ಮನಸ್ಸನ್ನು ಕೇಂದ್ರೀಕರಿಸತಕ್ಕಂತಹ ವಿಧಾನ ಏನಿದೆ ಅದನ್ನ ನಾವು ಅನೈಚ್ಛಿಕ ಅವಧಾನ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಒತ್ತಾಯದಿಂದ ಅಥವಾ ಬಾಹ್ಯ ಪ್ರೇರಕಗಳಿಂದ ಕಲಿಯುತ್ತಕ್ಕಂತಹ ಮನಸ್ಸನ್ನ ನಿರ್ದಿಷ್ಟ ವಿಷಯದ ಕಡೆಗೆ ಕೇಂದ್ರೀಕರಿಸತಕ್ಕಂತಹ ವಿಧಾನ. ಹಾಗಾಗಿ ಒತ್ತಾಯದಿಂದ ಅಥವಾ ಬಾಹ್ಯ ಪ್ರೇರಕಗಳಿಂದ ಕಲಿಯುವ ಮನಸ್ಸನ್ನ ನಿರ್ದಿಷ್ಟ ವಿಷಯದ ಕಡೆಗೆ ಕೇಂದ್ರೀಕರಣ ಮಾಡತಕ್ಕಂತಹ ವಿಧಾನ ಏನಿದೆ ಅದನ್ನ ವಿಶೇಷವಾಗಿ ಅನೈಚ್ಛಿಕ ಅವಧಾನ ಕಂಡುಕೊಳ್ಳಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ. ಇದು ಕೆಲವು ಬಾರಿ ಅನಿವಾರ್ಯ ಆಗಲಿಕ್ಕೆ ಸಾಧ್ಯ ಕೂಡ ಆಗ್ತದೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಅಥವಾ ಮಗುವಿನಲ್ಲಿ ಶಿಕ್ಷಕ ಅವಧಾನವನ್ನು ಉಂಟು ಮಾಡುವುದಕ್ಕಾಗಿ ಬಾಹ್ಯ ಪ್ರೇರಕ ಆಗಿರ್ತಕ್ಕಂತಹ ಪ್ರಶಂಸೆ, ತಗಳಿಕೆ, ಶಿಕ್ಷೆ, ಬಹುಮಾನ, ದಂಡ, ಸ್ಪರ್ಧೆ, ದೃಕ್ ಶ್ರವಣ ಸಾಧನೆಗಳನ್ನು ಬಳಕೆ ಮಾಡತಕ್ಕಂಥ ಪ್ರಕ್ರಿಯೆ, ಕಥೆಗಳನ್ನು ಹೇಳ್ತಕ್ಕಂಥ ವಿಧಾನ, ಈ ಎಲ್ಲ ತಂತ್ರಗಳನ್ನು ಮಾಡ್ತಾ ಬಳಕೆ ಮಾಡ್ತಾ ಹೋಗ್ತಾನೆ. ಇನ್ನು ಸ್ಕೂಲಲ್ಲಿ ಶಿಕ್ಷಕ ಉಪನ್ಯಾಸ ಇರ್ತಾ ಹೋಗ್ತಾರೆ, ಸ್ಕೂಲ್ ತಪ್ಪಿಸಿದ್ರೆ ಪಿರಿಯಡ್ ತಪ್ಪಿಸಿದ್ರೆ ದಂಡ ಹಾಕ್ತಾರೆ, ಅದೊಂದು ಭಯ, ಬೈತಾರೆ, ತಗೊಳ್ತಾರೆ, ಹೊಗಳುತ್ತಾರೆ. ಈ ರೀತಿಯ ಬಾಹ್ಯ ಪ್ರಚೋದಕಗಳಿಗೆ ಒಳಪಡಿಸುವುದರ ಮೂಲಕವಾಗಿ ಒಂದು ಮಗುವನ್ನ ನಿರ್ದಿಷ್ಟ ವಸ್ತು ವಿಷಯದ ಕಡೆಗೆ ಮನಸ್ಸನ್ನ ನಿಗ್ರಹಿಸಲಿಕ್ಕೆ ಸಿದ್ಧನಾಗಿರ್ತಕ್ಕಂತಹ ವಿಧಾನ ಏನಿದೆ ಅದನ್ನ ನಾವು ಅನೈಚ್ಛಿಕ ಅವಧಾನ ಕಂಡುಕೊಳ್ಳಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ. ಇನ್ನ ಅವಧಾನವನ್ನ ಉಂಟು ಮಾಡತಕ್ಕಂತಹ ತಂತ್ರಗಳು ಯಾವ್ಯಾವು ನಾವು ವಿಶೇಷವಾಗಿ ಚರ್ಚೆ ಮಾಡ್ತಾರೆ. ಒಂದು ಮಗುವನ್ನ ನಾವು ಅವಧಾನವನ್ನ ಉಂಟು ಮಾಡ್ಕೊಂಡಿದ್ದಾರೆ ಹಲವಾರು ರೀತಿಯ ತಂತ್ರಗಳನ್ನ ಶಿಕ್ಷಕ ಬಳಕೆ ಮಾಡೋದನ್ನ ನಾವು ಕಾಣಬಹುದು. ಅದು ಪ್ರಮುಖವಾಗಿ ಪ್ರಶಾಂತವಾದಂತಹ ವಾತಾವರಣ, ಅಂದ್ರೆ ನಾನು ಪಾಠ ಮಾಡತಕ್ಕಂತಹ ವರ್ಗಕ್ಕೋರೆ ಅಥವಾ ಶಾಲೆ ಏನಿದೆ ಈ ಶಾಲೆಯಲ್ಲಿ ಅಥವಾ ವರ್ಗ ಕೋಣೆಯಲ್ಲಿ ಪ್ರಶಾಂತವಾದಂತಹ ವಾತಾವರಣ ಇರಬೇಕು.
ಎಬ್ಬಿಸಲ್ಪಡತಕ್ಕಂತ ಅಂಶಗಳು ಅಥವಾ ಪಾಠದ ಮೇಲೆ ಅಥವಾ ವಿಷಯದ ಮೇಲೆ ಅಥವಾ ನಮ್ಮ ಚಟುವಟಿಕೆಯ ಮೇಲೆ ಋಣಾತ್ಮಕ ಪ್ರಭಾವ ಬೀರ್ತಕ್ಕಂತಹ ಯಾವುದೇ ಅಂಶಗಳು ಸಹಿತ ಇರಬಾರದು ಅನ್ನೋದನ್ನ ನಾವು ವಿಶೇಷವಾಗಿ ಚರ್ಚೆ ಸಹಿತ ಮಾಡ್ಕೊಂಡಿದ್ವಿ. ಹಾಗಾಗಿ ಎಲ್ಲಿ ಕಲಿಕೆಗೆ ಪ್ರಶಾಂತವಾದಂತಹ ವಾತಾವರಣ ಇರಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿ ಮಾತ್ರ ಅವಧಾನವನ್ನು ನಾವು ವಿಶೇಷವಾಗಿ ಕೇಂದ್ರೀಕರಣ ಮಾಡಬಹುದು. ಹಾಗಾಗಿ ಕಲಿಕೆಗೆ ಪ್ರಶಾಂತವಾದಂತಹ ವಾತಾವರಣ ಕಲ್ಪಿಸಿದ್ದಾದ್ರೆ ಅಥವಾ ಉತ್ತಮ ಪರಿಸರವನ್ನು ನಾವು ನಿರ್ಮಾಣ ಮಾಡಿದ್ದಾದ್ರೆ ಮಗುವಿನ ಅವಧಾನವನ್ನು ವಿಶೇಷವಾಗಿ ಕೇಂದ್ರೀಕರಣ ಮಾಡಲಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗ್ತದೆ. ಇನ್ನ ದಶಮನಾಗಿ ಪ್ರೀತಿ ವಾತ್ಸಲ್ಯ ಮತ್ತು ಪ್ರಜಾಪ್ರಭುತ್ವ ಆಧಾರಿತ ಬೋಧನೆ ನಿರಂತರವಾಗಿ ಮಕ್ಕಳನ್ನ ದೂಷಿಸಲಾರ್ದನೆ ತೆಗೆಯಲಾರ್ದನೆ ನಾವು ಪಾಠ ಮಾಡತಕ್ಕಂತಹ ವಿದ್ಯಾರ್ಥಿಗಳನ್ನ ಪ್ರೀತಿ ಮಮತೆ ವಾತ್ಸಲ್ಯದಿಂದ ಕಂಡಿದ್ದೆ ಆದ್ರೆ ನಾವು ಮಕ್ಕಳಲ್ಲಿ ಅವಧಾರಣೆ ಕೇಂದ್ರ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಹಾಗಾಗಿ ಯಾವುದೋ ಸಹಿತ ನಮ್ಮ ವಿದ್ಯಾರ್ಥಿಗಳನ್ನ ಪ್ರೀತಿ ವಾತ್ಸಲ್ಯದಿಂದ ಅನುಕಂಪದಿಂದ ನೋಡಿಕೊಂಡಿದ್ದೆ ಆದ್ರೆ ವಿಶೇಷವಾಗಿ ಮತ್ತು ಪ್ರಜಾಪ್ರಭುತ್ವ ಆಧಾರಿತ ಬೋಧನೆ ಯಾರನ್ನೂ ಸಹಿತ ತಾರತಮ್ಯ ಮಾಡಲಾರ್ದನೆ ಯಾರನ್ನು ಸಹಿತ ಭೇದಭಾವ ಮಾಡಲಾರ್ದನೆ ಆ ವಿದ್ಯಾರ್ಥಿಗಳನ್ನ ಸಮಾನವಾಗಿ ಸ್ವೀಕರಿಸಲಿಕ್ಕೆ ಮತ್ತು ಸಮಾನವಾಗಿ ಕಾಣುವಂತ ಅವಶ್ಯಕ ಜಾತಿಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನ ವಿಭಜನೆ ಮಾಡಲಾರ್ದನೆ ವಿದ್ಯಾರ್ಥಿಯ ಸಾಮರ್ಥ್ಯದ ಆಧಾರದ ಮೇಲೆ ಮಗುವನ್ನ ವಿಭಜನೆ ಮಾಡಲಾರ್ದನೆ ಎಲ್ಲರೂ ಸಹಿತ ಸಮಾನವಾಗಿ ಕಂಡಿದ್ದೆ ಆದ್ರೆ ನಾವು ವಿಶೇಷವಾಗಿ ಈ ಮಕ್ಕಳಲ್ಲಿ ಅವಧಾನವನ್ನ ಕೇಂದ್ರೀಕರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನ ಬೋಧನೆ ಕತೆ ಹಾಸ್ಯತ್ತು ದೃಷ್ಟಾಂತಗಳಿಂದ ಕೂಡಿರಬೇಕು. ನಿರಂತರವಾಗಿ ನಾವು ಪಾಠ ಬೋಧನೆ ಮಾಡೋದ್ರಿಂದ ಬೋಧನೆ ನೀರಸ ಆಗ್ತದೆ ಅಥವಾ ಬೋಧನೆಯಲ್ಲಿ ವಿದ್ಯಾರ್ಥಿಗಳು ಆಸಕ್ತಿಯನ್ನು ಕಳ್ಕೊಳ್ತಾರೆ. ಹಾಗಾಗಿ ಸಂದರ್ಭಕ್ಕೆ ತಕ್ಕಂತೆ ಸನ್ನಿವೇಶಕ್ಕೆ ತಕ್ಕ ಹಾಗೆ ನಾವು ಕಥೆಗಳನ್ನ ಹಾಸ್ಯಗಳನ್ನ ಹಾಡುಗಳನ್ನ ಹಾಡ್ತಾನೆ ನಾವು ಪಾಠ ಬೋಧನೆ ಮಾಡಿದ್ದಾದ್ರೆ ದೃಷ್ಟಾಂತಗಳನ್ನ ಹೇಳುತ್ತಾ ನಾವು ಪಾಠ ಬೋಧನೆ ಮಾಡ್ತಾರೆ ವಿದ್ಯಾರ್ಥಿ ಕಲಿಕೆಯಲ್ಲಿ ಆಸಕ್ತಿಯನ್ನು ತಾಳಿ ತನ್ನ ಮನಸ್ಸನ್ನ ಅಥವಾ ತನ್ನ ಇಂದ್ರಿಯಗಳನ್ನ ನೇತ್ರ ಮಾಡುವಂತ ಕೆಲಸ ಸಹಿತ ಮಾತಾಡ್ತಾನೆ ವಿದ್ಯಾರ್ಥಿಯಲ್ಲಿ ಆಸಕ್ತಿಯನ್ನು ಮೂಡಿಸಬಹುದು. ಹಾಗಾಗಿ ನಾವು ಯಾವ ಸಹಿತ ಶಿಕ್ಷಕರ ಬೋಧನೆ ಏನಿದೆ ಕತೆ ಹಾಸ್ಯ ಮತ್ತು ದೃಷ್ಟಾಂತಗಳನ್ನು ಕೂಡಲಿಕ್ಕೆ ಸಾಧ್ಯ ಆಗಿರಬೇಕು. ಇನ್ನ ಪ್ರಶ್ನೋತ್ತರಗಳ ಬಳಕೆ ವಿಶೇಷವಾಗಿ ಶಿಕ್ಷಕ ಮಾಡ್ತಕ್ಕಂಥ ಮತ್ತೊಂದು ವಿಧಾನ ಅಂತಂದ್ರೆ ಪಾಠದ ಕೊನೆಗೆ ಪಾಠದ ಮಧ್ಯದಲ್ಲಿ ಒಬ್ಬ ಶಿಕ್ಷಕ ಆಗಿರ್ತಕ್ಕಂಥವನು ತಾವು ಪಾಠ ಮಾಡಿದ ವಸ್ತು ವಿಷಯದ ಮೇಲೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗಿದ್ದಾದ್ರೆ ಅಥವಾ ಪ್ರಶ್ನೆಯನ್ನು ಕೇಳಿ ಉತ್ತರ ಪಡ್ಕೊಳ್ತಕ್ಕಂತಹ ವ್ಯವಸ್ಥೆಯನ್ನು ನಾವು ರೂಢಿಸಿಕೊಂಡಿದ್ದಾದ್ರೆ ವಿದ್ಯಾರ್ಥಿಯಲ್ಲಿ ಉತ್ತಮವಾದಂತಹ ಅಥವಾ ಧನಾತ್ಮಕ ಅವಧಾನವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ. ವಿದ್ಯಾರ್ಥಿ ಜಾಗೃತನಾಗಿರ್ತಾ ಹೋಗ್ತಾನೆ ಅಂದ್ರೆ ಈ ಶಿಕ್ಷಕರನ್ನು ಪ್ರಶ್ನಿಸ್ತಾರೆ ಪ್ರಶ್ನಿಸಿ ನನ್ನನ್ನ ಅವಮಾನಿಸ್ತಾರೆ ನನಗೆ ಮುಜುಗರಾಗ್ತದೆ ಅಂತಕ್ಕಂತಹ ವಾತಾವರಣ ನಾವು ಕಲ್ಪಿಸಿದ್ದಾರೆ ವಿದ್ಯಾರ್ಥಿ ಜಾಗೃತನಾಗಿ ಅವಧಾನವನ್ನ ಕೇಂದ್ರೀಕರಣ ಮಾಡತಕ್ಕಂಥ ಕೆಲಸವನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸಾಧ್ಯ ಆದ್ಮಟ್ಟಿಗೆ ಒಬ್ಬ ಶಿಕ್ಷಕ ಪ್ರಶ್ನೋತ್ತರ ವಿಧಾನವನ್ನ ತನ್ನ ಮೊದಲ ಪದ್ಧತಿಯಲ್ಲಿ ಬಳಕೆ ಮಾಡಿಕೊಳ್ಳಕ್ಕೆ ಸಾಧ್ಯ ಸಹಿತ ಆಗಿರ್ಬೇಕು. ಅದ್ರಿಂದ ಉತ್ತಮವಾದಂತಹ ಅವಧಾನವನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನ ದೃಕ್ ಶ್ರವಣ ಸಾಧನೆಗಳ ಬಳಕೆ ಅಂದ್ರೆ ಶಿಕ್ಷಕ ಆಗಿರ್ತಕ್ಕಂಥವನು ನಿರಂತರ ಪಾಠ ಬೋಧನೆ ಮಾಡ್ಕೋದಂತೆ ಕೇವಲ ವಾಕ್ಯಾನ್ ಚಾಕ್ ಅಂತ ಕಲ್ತೀವಿ ನಾವು ಒಂದು ಬೆರಿ ಹೇಳಿಕೆ ಒಂದು ಬಳಕೆಗಳನ್ನು ನಾವು ಬಳಕೆ ಮಾಡ್ಕೋದಂತೆ ಬೋಧನೆ ನೀರಸ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಸನ್ನಿವೇಶಕ್ಕೆ ತಕ್ಕ ಹಾಗೆ ವಿಷಯಕ್ಕೆ ತಕ್ಕ ಹಾಗೆ
ದೃಕ್ಶ್ರವ ಸಾಧನೆಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು ಅಂದ್ರೆ ಆಡಿಯೋ ವಿಜುವಲ್ ಏಡ್ಗಳನ್ನ ನಾವು ವರ್ಗ ಕೋಣೆಯಲ್ಲಿ ಬೋಧನೋಪಕರಣಗಳನ್ನ ಬಳಕೆ ಮಾಡುವುದಂತೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿಯನ್ನು ತಾತನೆ ವಿದ್ಯಾರ್ಥಿಗೆ ಕುತೂಹಲ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅವನ ಕುತೂಹಲಕ್ಕೆ ಸೂಕ್ತವಾದಂತ ಉತ್ತರ ಸಿಗಲಿಕ್ಕೆ ಸಾಧ್ಯ ಆದ್ರೆ ವಿದ್ಯಾರ್ಥಿ ಕಲಿಕೆಯಲ್ಲಿ ತನ್ನ ತಾನ ಮುರಿಯ ಮೂಲಕ ತಲ್ಲೀನಾಗ್ತಕ್ಕಂಥ ಕೆಲಸ ಸಹಿತ ಮಾಡ್ಕೊಳ್ತಾನೆ ಹಾಗಾಗಿ ವಿದ್ಯಾರ್ಥಿಯಲ್ಲಿ ತಲ್ಲೀನತೆಯನ್ನ ತರಬೇಕಂದ್ಕೊಂಡಾಗ ಶಿಕ್ಷಕ ಸಾಧನ ಮಟ್ಟಿಗೆ ಅಡೆವಿಜುವಲ್ ಏಡ್ಗಳನ್ನ ಅಥವಾ ಬೋಧೋಪಕರಣಗಳನ್ನು ಬಳಸ್ಕೊಳ್ಳಿಕ್ಕೆ ಸಾಧನ ಸಹಿತ ಆಗಿರಬೇಕು ಪ್ರೈವೇಟ್ ವಿಧಾನವನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಿರಬೇಕು ನಿರಂತರ ನಾವು ಉಪನ್ಯಾಸ ಪದ್ಧತಿ ಪಾಠ ಮಾಡ್ಕೋದ್ರೆ ಬೋಧನೆ ಮಕ್ಕಳಿಗೆ ನೀರಸ ವಾತಾವರಣವನ್ನು ಉಂಟು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ವಿದ್ಯಾರ್ಥಿ ತನ್ನ ಶಿಕ್ಷಕ ತನ್ನ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪ್ರಾಯೋಗಿಕ ವಿಧಾನವನ್ನು ಬಳಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಅಥವಾ ಪ್ರಾಕ್ಟಿಕಲ್ ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಕೊಡೋದಾದ್ರೆ ಆ ಪ್ರಾಕ್ಟಿಕಲ್ ವಿಧಾನ ಏನಿದೆ ವಿದ್ಯಾರ್ಥಿಗಳ ನೆನಪಿನ ಶಕ್ತಿಯನ್ನು ಉಂಟು ಮಾಡುವ ಜೊತೆಗೆ ಶಾಶ್ವತ ಅನುಭವವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ತವೆ ಹಾಗಾಗಿ ಕಲಿಕೆ ಶಾಶ್ವತ ಆಗಿರ್ಬೇಕಂದ್ರೆ ಶಿಕ್ಷಕ ಆದಷ್ಟು ಮಟ್ಟಿಗೆ ಏನ್ ಮಾಡ್ಬೇಕು ಪ್ರಾಯೋಗಿಕ ವಿಧಾನವನ್ನ ಪ್ರಾಕ್ಟಿಕಲ್ ಮೆಥಡ್ ಟೀಚಿಂಗ್ ಅನ್ನ ಯಶಸ್ವಿಯಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧನ ಸಹಿತ ಆಗಿರಬೇಕು ಇನ್ನ ಅವಧಾನದ ಪರಿಣಾಮಗಳು ವಿಶೇಷವಾಗಿ ಅವಧಾನ ಪ್ರಕ್ರಿಯೆ ಏನಿದೆ ಅದು ಹಲವಾರು ಪರಿಣಾಮಗಳನ್ನ ಉಂಟು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗುತ್ತೆ ಹಾಗಾಗಿ ಅವಧಾನ ಏನಿದೆ ಒಂದು ಮಾನಸಿಕ ಸಿದ್ಧತೆ ಮತ್ತು ವಿದ್ಯಾರ್ಥಿಯಲ್ಲಿ ಏಕಾಗ್ರತೆಯನ್ನ ತರ್ತಾ ಹೋಗುತ್ತೆ ನಾವು ಅಟೆನ್ಷನ್ ಕೊಂಡಾಗ ವಿದ್ಯಾರ್ಥಿಯ ಮನಸ್ಸನ್ನ ನಿಯಂತ್ರಿತ ಮಾನಸಿಕ ಸಿದ್ಧತೆ ಹೋಗುತ್ತೆ ನಾವು ಹಾಗಾಗಿ ಅವಧಾನ ಏನಿದೆ ಮಾನಸಿಕ ವಿದ್ಯಾರ್ಥಿಯಲ್ಲಿ ಮಾನಸಿಕ ಸಿದ್ಧತೆಯನ್ನ ಮತ್ತು ವಿದ್ಯಾರ್ಥಿಯಲ್ಲಿ ಮಾನಸಿಕ ಏಕಾಗ್ರತೆಯನ್ನು ತರತಕ್ಕಂಥ ಕೆಲಸವನ್ನ ಮಾಡ್ತಾ ಹೋಗುತ್ತೆ ನೆಕ್ಸ್ಟ್ನಾಗಿ ಅವಧಾನ ಪ್ರಕ್ರಿಯೆ ಏನಿದೆ ಒಂದು ವಿಷಯದಲ್ಲಿ ಆಳವಾದಂತಹ ಚಿಂತನೆ ಮಾಡುವಂತಹ ಏಕಾಗ್ರತೆ ಚಿಂತತೆಯನ್ನು ತರತಕ್ಕಂಥ ಕೆಲಸವನ್ನು ಸಹಿತ ಮಾಡ್ತಾ ಹೋಗುತ್ತದೆ ಹಾಗಾಗಿ ವಿದ್ಯಾರ್ಥಿಯಲ್ಲಿ ಆಳವಾದ ಚಿಂತನೆಯನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ನಾವು ಬಳಸಬೇಕಾಗಿದ್ರೆ ಅವಧಾನ ಪ್ರಕ್ರಿಯೆ ಅತ್ಯಂತ ಉನ್ನತವಾಗಿರಲಿಕ್ಕೆ ಸಾಧ್ಯ ಸಹಿತ ಆಗಿರಬೇಕು ಜೊತೆಗೆ ಇತರೆ ವಸ್ತು ವಿಷಯದ ಕಡೆಗೆ ಮನಸ್ಸನ್ನ ಹರಿ ಬಿಡಲಾರ್ದೇನೆ ಒಂದೇ ವಿಷಯದ ಕಡೆಗೆ ಮಹತ್ವಕ್ಕಂತಹ ಕೆಲಸವನ್ನು ಅವಧಾನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನ ಸಂವೇದನಾ ಪ್ರಕ್ರಿಯೆಯನ್ನ ಪುಷ್ಟೀಕರಿಸಿ ಕಲಿಯುವಿಕೆ ಅರ್ಥಪೂರ್ಣವಾಗಿ ಮಾಡತಕ್ಕಂಥ ಕೆಲಸವನ್ನ ಅವಧಾನ ಮಾಡ್ತಾ ಬೌದ್ಧಿಕ ಕಾರ್ಯದಲ್ಲಿ ಮುಂದುವರಿಯುವಂತೆ ಶಕ್ತಿ ಹಾಗೂ ಸಾಮರ್ಥ್ಯವನ್ನ ಒದಗಿಸ್ತಕ್ಕಂಥ ಕೆಲಸವನ್ನು ಸಹಿತ ಮಾಡ್ತಾ ಹೋಗುತ್ತದೆ ಹಾಗಾಗಿ ವ್ಯಕ್ತಿಯ ಧನಾತ್ಮಕ ಚಿಂತನೆಯಲ್ಲಿ ಹಾಗೂ ನಮ್ಮ ನಿರೀಕ್ಷಿತ ಫಲಿತಾಂಶ ಪಡ್ಕೊಳ್ಳೋದಕ್ಕಾಗಿ ವ್ಯಕ್ತಿಯಲ್ಲಿ ಅವಧಾನ ಅತ್ಯಂತ ಅವಶ್ಯಕ ಅದಕ್ಕೆ ಸಂವೇದನೆ ಹೇಳ್ತಾ ಹೋದರೆ ನಿಜವಾದ ಶಿಕ್ಷಣ ಅಂದ್ರೆ ವ್ಯಕ್ತಿಯ ಅವಧಾನ ಹಾಗಾಗಿ ಏಕಾಗ್ರತೆಯೊಂದೇ ಜ್ಞಾನ ಎಂಬ ಭಂಡಾರದ ಕೀಲಿಕೈಯಲ್ಲಿರ್ತಕ್ಕಂತಹ ಮಾತನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಅಂದ್ರೆ ವ್ಯಕ್ತಿ ನಿರೀಕ್ಷಿತ ಫಲಿತಾಂಶವನ್ನ ನಿಗದಿತ ಗುರಿಯನ್ನ ಸಾಧಿಸಬೇಕಾಗಿದೆ ಆದ್ರೆ ವ್ಯಕ್ತಿಯಲ್ಲಿ ಅವಧಾನ ಅತ್ಯಂತ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುವುದನ್ನು ನಾವು ಕಾಣಬಹುದು ಎಲ್ಲರಿಗೂ ಧನ್ಯವಾದಗಳು